ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರವಚನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಎಂ ಜಿ ಮುಳುಕು, ಪ್ರಕೃತಿ ಚಿಕಿತ್ಸೆ ಪ್ರಚಾರಕ, ಧಾರವಾಡ. ಆರೋಗ್ಯದ ಬಗ್ಗೆ ಪ್ರಪಂಚದಲ್ಲಿ ಹಲವಾರು ವೈದ್ಯಕೀಯ ಪದ್ಧತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ನಾವು ವಿಭಾಗವನ್ನು ಮಾಡಿದಾಗ ನಮ್ಮ ಗಮನಕ್ಕೆ ಬರತಕ್ಕಂಥದ್ದು ಮುಖ್ಯವಾಗಿ ಮೂರು ವೈದ್ಯಕೀಯ ಪದ್ಧತಿಗಳನ್ನು ನಾವು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಡ್ರಗ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ ಅಂತ ಬರ್ತಾ ಇದೆ. ಆರೋಗ್ಯವನ್ನು ಕೊಡಲಿಕ್ಕೆ ಅಂದರೆ ಮದ್ದನ್ನು ಕೊಟ್ಟು ಗುಣಪಡಿಸುವಂಥ ಪದ್ಧತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಪ್ರಪಂಚದಲ್ಲಿ. ಅದೇ ರೀತಿಯಾಗಿ ಎರಡನೇ ಪದ್ಧತಿಯನ್ನು ಗಮನಿಸಿದಾಗ ಡ್ರಗ್ಲೆಸ್ ಸಿಸ್ಟಮ್ ಅಂತ ಕರಿತಾ ಇದ್ದಾರೆ, ಅಂದರೆ ಮದ್ದುರಹಿತ ಪದ್ಧತಿಗಳು. ಇವು ಹಲವಾರು ಪದ್ಧತಿಗಳಿದ್ದಾವೆ. ಮೂರನೆಯದಾದ ಪದ್ಧತಿ ಯಾವುದು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯನ್ನು ನಾವು ಅರಿತುಕೊಳ್ಬೇಕಂದ್ರೆ, ಆರೋಗ್ಯವನ್ನು ಪಡ್ಕೊಳ್ಬೇಕಂದ್ರೆ, ನಮಗೆ ಆ ವೈದ್ಯಕೀಯ ಪದ್ಧತಿ ಮೇಲೆ ನಂಬಿಕೆ ಬರಬೇಕಾಗತ್ತೆ. ಆ ನಂಬಿಕೆ ಯಾವ ಪದ್ಧತಿನಲ್ಲಿ ನಾವು ಇಡಬೇಕು ಅನ್ನೋದ್ರಗೋಸ್ಕರ ಆರೋಗ್ಯವನ್ನು ಕೊಡಲಿಕ್ಕೆ ಮದ್ದನ್ನು ಕೊಟ್ಟು ಗುಣಪಡಿಸುವ ಪದ್ಧತಿಗಳು ಅಂದರೆ ಡ್ರಗ್ ಡಿಸ್ಪೆನ್ಸಿಂಗ್ ಸಿಸ್ಟಮ್. ಅದರಲ್ಲಿ ಪ್ರಾಮುಖ್ಯವಾಗಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಆಲೋಪತಿ. MBBS ಡಾಕ್ಟರ್ ಏನು ಕೊಟ್ಟು ಇವತ್ತು ಔಷಧಿಗೆ ಗುಣಪಡಿಸ್ತಾ ಇದ್ದಾರೋ ಆ ಪದ್ಧತಿ. ಎರಡನೆಯದಾಗಿ ಆಯುರ್ವೇದ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ಸಿದ್ಧಾಂತ ಬರ್ತಾ ಇದೆ. ನಾಲ್ಕನೇ ಪದ್ಧತಿ ಯುನಾನಿ, ಐದನೇ ಪದ್ಧತಿ ಹೋಮಿಯೋಪತಿ, ನಾಟಿ ವೈದ್ಯ, ಹೀಗೆ ಔಷಧಿಗಳನ್ನು ಕೊಟ್ಟು ಗುಣಪಡಿಸತಕ್ಕಂಥ ಪದ್ಧತಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಡ್ರಗ್ ರೆಸ್ಪಾನ್ಸಿವ್ ಸಿಸ್ಟಮ್ನಲ್ಲಿ ಒಂದು ಕಡೆ ಬರ್ತಕ್ಕಂಥದ್ದು. ಇನ್ನು ಡ್ರಗ್ಲೆಸ್ ಸಿಸ್ಟಮ್ ಅಂದರೆ ಔಷಧಿ ಇಲ್ಲದ ಪದ್ಧತಿಗಳು ಯಾವುದು ಅಂತಂದರೆ, ಮೊದಲೇದಾಗಿ ನಾವು ಯೋಗವನ್ನು ಗಮನಿಸ್ತಾ ಇದ್ದೀವಿ. ಯೋಗದಿಂದ ಎಲ್ಲ ಕಾಯಿಲೆ ಹೋಗದೇ ಇರ್ಬೋದು, ಆದರೆ ಸುಮಾರು 40% ಡಿಸೀಸ್ ಹೋಗುತ್ತೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ. ಯೋಗ ಆದಮೇಲೆ ಡ್ರಗ್ಲೆಸ್ನಲ್ಲಿ ಬರ್ತಕ್ಕಂಥದ್ದು ಆಕ್ಯೂಪ್ರೆಷರ್. ಆಕ್ಯೂ ಅಂದರೆ ಬೆರಳು, ಪ್ರೆಷರ್ ಅಂದರೆ ಒತ್ತೋದು, ಅಂದರೆ ಬೆರಳಿನಿಂದ ಒತ್ತಿ ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಪದ್ಧತಿ ಆಕ್ಯೂಪ್ರೆಷರ್. ಮೂರನೇ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೇವೆ, ಆಕ್ಯೂಪಂಕ್ಚರ್ ಅಂತ. ಆಕ್ಯೂಪಂಕ್ಚರ್ ಅಂದರೆ ಸೂಜಿಯನ್ನು ಚುಚ್ಚಿ ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಇದು ಚೈನಾ ದೇಶದಲ್ಲಿ ಸುಮಾರು 5000 ವರ್ಷಗಳ ಹಿಂದೆ ಪ್ರಸಿದ್ಧ ಆಗಿ ಅಲ್ಲಿಂದ ಈ ಪದ್ಧತಿ ಚಾಲ್ತಿಯಲ್ಲಿದೆ. ಆಕ್ಯೂಪಂಕ್ಚರ್ರಿಂದ ಇವತ್ತು ಅನಸ್ತೀಸಿಯಾ ಕೊಡದೆ ಆಕ್ಯೂಪಂಕ್ಚರ್ ಕೊಟ್ಟು ಆಪರೇಷನ್ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನಾಲ್ಕನೇದಾಗಿ ಆಸ್ಟಿಯೋಪತಿ ಅಂತ ಒಂದು ಬರುತ್ತೆ, ಅಂದರೆ ಮೂಳೆಗಳನ್ನು ಶೆಟ್ ಮಾಡೋದರಿಂದ ನಾವು ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂಥದ್ದು. ಆಸ್ಟಿಯೋಪತಿ ವೈದ್ಯರು ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಇವತ್ತು ಸಿಗ್ತಾ ಇದ್ದಾರೆ. ಅದಾದ ನಂತರ ನಮಗೆ ಐದನೇ ಒಂದು ಪದ್ಧತಿಯನ್ನು ನೋಡಿದಾಗ ಮಂತ್ರ ಅಂತ ಬರುತ್ತೆ. ಸಾಮಾನ್ಯವಾಗಿ ಮಾವಿನಕಾಯಿ ಮಂತ್ರಕ್ಕೆ ಉದುರುತ್ತೆ ಅಂತ ನಾವು ಕೇಳ್ತಾ ಇದ್ವಿ, ಆದರೆ ಇವತ್ತು ನಮ್ಮ ಚಿಕ್ಕಪ್ಪ ಒಬ್ಬ ಇದ್ದ, ಅವರು ಜ್ವರ ಬಂದಾಗ ಮಂತ್ರವನ್ನು ಹಾಕಿ ವಾಸಿ ಮಾಡ್ತಾ ಇದ್ರು. ಇವತ್ತು ಸಹಿತ ಹಳ್ಳಿಗಳಲ್ಲಿ, ಈವನ್ ಬೆಂಗಳೂರಲ್ಲಿ ಸಹಿತ ಉಳುಕು ಮಂತ್ರ ಹಾಕೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಮುಂದಿನ ಪದ್ಧತಿ ನೋಡಿದಾಗ ಯಂತ್ರ. ಯಂತ್ರ ಅಂದರೆ ಸಾಹಿತವನ್ನು ಕಟ್ತಾರೆ, ಕೆಲವು ಚಿತ್ರಗಳನ್ನು ಬರೆದು ಅದನ್ನು ಕೈಗೆ ಕಟ್ಟೋದು, ರೆಟ್ಟೆ ಕಟ್ಟೋದು, ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇದು ಯಂತ್ರ ಚಿಕಿತ್ಸೆ. ಅದಾದಮೇಲೆ ತಂತ್ರ. ಮಂತ್ರ ಮತ್ತು ಯಂತ್ರ ಇವುಗಳನ್ನೆರಡೂ ಬಳಸಿ ತಂತ್ರ, ಮಂತ್ರ, ಯಂತ್ರ, ತಂತ್ರ, ಇವು ಸಾಮಾನ್ಯವಾಗಿ ಮೂರು ಒಂದು ಕಡೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಜಮ್ ಥೆರಪಿ ಅಂತ ಒಂದು ಎಂಟನೇ ಪದ್ಧತಿಯನ್ನು, ಔಷಧಿ ರೀತಿಯ ಪದ್ಧತಿಯನ್ನು ನಾವು ನೋಡಬಹುದಾಗಿದೆ. ಏನಿದು ಜಮ್ ಥೆರಪಿ ಅಂದರೆ, ವಜ್ರದ ಹರಳುಗಳು. ಇಂಥ ಬಣ್ಣದ ವಜ್ರದ ಹರಳು ಇಂಥವ್ರಿಗೆ ಶೂಟ್ ಆಗುತ್ತೆ. ಇದು ವಜ್ರದ ವ್ಯಾಪಾರಿ, ಅವರು ತಮ್ಮ ಅನುಕೂಲಕ್ಕಾಗಿ ಇಂಥವ್ರಿಗೆ, ಇಂಥ ಹೆಸರು ಬಲ್ಲದವರಿಗೆ ಅಂತ ಈ ಜಮ್ ಥೆರಪಿ ಇವತ್ತು ಪ್ರಸಿದ್ಧ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಡ್ರಗ್ಲೆಸ್ ಸಿಸ್ಟಮಲ್ಲಿ ನೋಡಿದಾಗ ಮುಂದಿನ ಒಂದು ಒಂಬತ್ತನೇ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ, ಯೂರಿನ್ ಥೆರಪಿ ಅಂತೀವಿ, ಅಂದರೆ ಸ್ವಮೂತ್ರ ಚಿಕಿತ್ಸೆ ಅಂತ. ಇದು ಸಾಮಾನ್ಯವಾಗಿ ಈ ಸ್ವಮೂತ್ರ ಚಿಕಿತ್ಸೆ ಬಹಳ ಹಳೆ ಕಾಲದಿಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಶಿವಾಂಬು ಚಿಕಿತ್ಸೆ ಅಂತಲೂ ಕರಿತಾ ಇದ್ದಾರೆ, ಅಂದರೆ ಶಿವ ಪಾರ್ವತಿಗೆ ಹೇಳಿದ ಒಂದು ಘಟನೆಯನ್ನು ಇಲ್ಲಿ ನೆನಪಿಸ್ಕೋಬಹುದಾಗಿದೆ. ಪಾರ್ವತಿ ಕೂತ್ಕೊಂಡಿದ್ದಾಳೆ ಅಂತ, ಇಬ್ಬರು ಶಿವ ಪಾರ್ವತಿ ಕೂತ್ಕೊಂಡಾಗ ಆ ಸಂದರ್ಭದಲ್ಲಿ ನಮ್ಮ ಜನರಿಗೆ, ಸಾಮಾನ್ಯ ಜನರಿಗೆ ಆರೋಗ್ಯವನ್ನು ಪಡೀಲಿಕ್ಕೆ ಯಾವುದಾದರೂ ಪದ್ಧತಿ ಇದ್ದರೆ ಹೇಳಿ ಅಂದಾಗ,
ಶಿವ ಹೇಳಿದಂತೆ 72,000 ನಾಡಿಗಳ ಬಗ್ಗೆ 72,000 ನಾಡಿಗಳನ್ನು ನಮ್ಮ ಜನ ತಿಳಿದು ಚಿಕಿತ್ಸೆ ಮಾಡಿಕೊಳ್ಳೋದು ಕಷ್ಟ ಇದೆ ಸುಲಭವಾದ ಪದ್ಧತಿ ಕೇಳಿದಾಗ 27 ನಾಡಿಗಳನ್ನು ಹೇಳ್ತಾನೆ 27 ನಾಡಿ ಅರ್ಥವಾಗದೇ ಇದ್ದಾಗ 3 ನಾಡಿ ಹೇಳ್ತಾನೆ ಇಡಾ ಪಿಂಗಳ ಶುಶುಮ್ನ ಅಂತ ಅದು ಸಹಿತ ಗೊತ್ತಿಲ್ಲದೆ ಆಗೋದಿಲ್ಲ ಹಳ್ಳಿ ಜನರಿಗೆ ಇನ್ನೂ ಸುಲಭವಾದ ಚಿಕಿತ್ಸೆ ಹೇಳಂದಾಗ ಆವಾಗ ಸ್ವಮೂತ್ರ ಅಂದರೆ ತಮ್ಮ ಮೂತ್ರವನ್ನು ಬೆಳಗ್ಗಿನ ಮೂತ್ರವನ್ನು ಪ್ರಾರಂಭದ ಕೊನೆಯದ್ದು ಬಿಟ್ಟು ಮಧ್ಯದಲ್ಲಿ ತಗೊಳ್ಳೋದ್ರಿಂದ ಹಲವಾರು ಕಾಯಿಲೆ ಗುಣಪಡಿಸಬಹುದು ಅಂತ ಇದನ್ನು ನಾವು ಆಧುನಿಕ ಪದ್ಧತಿಯಲ್ಲಿ ನೋಡಿದಾಗ ಮುರಾರ್ಜಿ ದೇಸಾಯಿ ಮಾಜಿ ಪ್ರಧಾನಿಯವರನ್ನು ಗಮನಿಸಬಹುದು ಅವರು ಸ್ವಮೂತ್ರ ಚಿಕಿತ್ಸೆ ಪದ್ಧತಿಯನ್ನು ಮಾಡ್ತಾ ಇದ್ದರು ಅಂತ ಇವತ್ತು ಗುಜರಾತದಲ್ಲಿ ಸುಮಾರು 10-11 ಕ್ಲಿನಿಕ್ಗಳು ಯೂರಿನ್ ಥೆರಪಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೆಲವೊಬ್ಬರು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನು ಮ್ಯೂಸಿಕ್ ಥೆರಪಿ ಅಂತ ಅಂದರೆ ಸಂಗೀತ ಚಿಕಿತ್ಸೆ ಸಂಗೀತದಿಂದ ಸಹಿತ ರೋಗಗಳನ್ನು ನಾವು ಗುಣಪಡಿಸಬಹುದು ಅಂತ ಹೇಳ್ತಾ ಇದ್ದಾರೆ ಮೈಸೂರಿನಲ್ಲಿ ಸಚ್ಚಿದಾನಂದ ಸ್ವಾಮಿಗಳು ಸಂಗೀತದಿಂದ ಬಹಳಷ್ಟು ತೊಂದರೆಗಳನ್ನು ನಿವಾರಣೆ ಆಗುತ್ತೆ ಅಂತ ಸಂಗೀತದ ಬಗ್ಗೆ ಇವತ್ತು ಬಹಳಷ್ಟು ಪ್ರಚಾರ ಆಗ್ತಾ ಇದೆ ಲಂಡನ್ನಲ್ಲಿ ಬೆಳೆ ಬೆಳಿಲಿಕ್ಕೆ ಸಂಗೀತವನ್ನು ಹಾಕ್ತಾ ಇದ್ದಾರೆ ಪೇಷಂಟ್ ಮಲಗಿದಾಗ ಒಳ್ಳೆಯ ಮ್ಯೂಸಿಕನ್ನು ಹಾಕಿ ಅವರು ಸಂಗೀತದಿಂದ ರೋಗವನ್ನು ಗುಣಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹೋಮ ಚಿಕಿತ್ಸೆ ಅಂತ ಒಂದು ಬರುತ್ತೆ ಅಂದರೆ ಹೋಮ ಮಾಡುವುದರಿಂದ ವಾತಾವರಣ ಶುದ್ಧಿ ಆಗುತ್ತೆ ವಾತಾವರಣ ಶುದ್ಧಿ ಆಗೋದರಿಂದ ಆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಮನುಷ್ಯರಿಗೆ ಆರೋಗ್ಯ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಮ್ಯಾಗ್ನೆಟೋಥೆರಪಿ ಅಂತ ಬರುತ್ತೆ ಭೂಮಿ ಒಂದು ಮ್ಯಾಗ್ನೆಟ್ ಅರ್ಥ್ ಇಸ್ ಎ ಮ್ಯಾಗ್ನೆಟ್ ಅಂತೀವಿ ಹಾಗೆ ಮ್ಯಾಗ್ನೆಟ್ದಿಂದ ಮ್ಯಾಗ್ನೆಟ್ಗಳ ನೋವುಗಳು ಎಲ್ಲರ ಇತ್ತಂದರೆ ಅಲ್ಲಿ ಮ್ಯಾಗ್ನೆಟ್ಗಳಿಟ್ಟು ನಾರ್ತ್ ಪೋಲು ಸೌತ್ ಪೋಲು ಅಂತ ಮ್ಯಾಗ್ನೆಟ್ಗಳು ಸಿಗುತ್ತೆ ಅವುಗಳನ್ನು ಇಟ್ಟುಬಿಟ್ಟು ಅವುಗಳಿಂದ ಮ್ಯಾಗ್ನೆಟ್ದಿಂದ ಕಾಯಿಲೆಯನ್ನು ವಾಸಿ ಮಾಡಬಹುದಾಗಿದೆ ಅದು 100% ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಒಂದು 20%ದಷ್ಟು ಕಾಯಿಲೆ ಈ ಡ್ರಗ್ಲೆಸ್ಸಿಂದ ಹೋಗ್ತಾ ಇದೆ ಇನ್ನು 13ನೇ ಸಿಸ್ಟಮ್ ನಾವು ನೋಡಿದಾಗ ಪಿರಾಮಿಡ್ ಥೆರಪಿ ಅಂತ ಬರುತ್ತೆ ಅಂದರೆ ಪಿರಾಮಿಡ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದಾಗಲಿ ಅಥವಾ ಭಗವಂತನ ನೆನೆಯೋದ್ರಿಂದಾಗಲಿ ಕಾಯಿಲೆಗಳು ಹಲವಾರು ವಾಸಿ ಮಾಡ್ಕೋತಾ ಇದ್ದಾರೆ ಈವನ್ ಈಜಿಪ್ಟಲ್ಲಿ ನಾವು ಗಮನಿಸಬಹುದಾಗಿದೆ ಅಲ್ಲಿ ಮಮ್ಮಿಗಳನ್ನು ಅಂದರೆ ಡೆಡ್ ಬಾಡಿಯನ್ನು ಸಾವಿರಾರು ವರ್ಷಗಳಿಂದ ಹಾಗೆ ಇಟ್ಟಿದ್ದಾರೆ ಅದು ಕೆಟ್ಟಿಲ್ಲ ನಾವು ಕೆಲವು ಸಂದರ್ಭದಲ್ಲಿ ಸೇವಿಂಗ್ ಬ್ಲೇಡನ್ನು ಪಿರಾಮಿಡ್ ಕೆಳಗಡೆ ಇಟ್ಟು ಆ ಬ್ಲೇಡ್ ಒಂದು 8 ಸಲ ಬರ್ತಾ ಇರೋದು 15-20 ಸಲ ಬರೋದನ್ನು ನಾವು ನಮ್ಮ ಸ್ವಾನುಭವದಲ್ಲಿ ಪಡೆದುಕೊಂಡಿದ್ದೀವಿ ಈ ಕೆಲವು ಪಿರಾಮಿಡ್ಗಳನ್ನ ಇಟ್ಟು ಇವತ್ತು ಕಾಯಿಲೆ ವಾಸಿ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಪಿರಾಮಿಡ್ ಚಿಕಿತ್ಸೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ 14ನೇ ಒಂದು ಚಿಕಿತ್ಸೆ ಬರ್ತಕ್ಕಂಥದ್ದು ಮಸಾಜ್ ಥೆರಪಿ ಅಂತ ಅಂದರೆ ಮಸಾಜಿಂದ ಕಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಪೈಲ್ವಾನರು ಮುಂತೆ ಮಸಾಜ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ ಈ ಮಸಾಜ್ ಮಾಡೋದ್ರಿಂದ ಸಾಮಾನ್ಯವಾಗಿ ನಮ್ಮ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ ಯಾವಾಗ ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಯಿತೋ ಆವಾಗ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳ ಸರಬರಾಜು ಜಾಸ್ತಿಯಾಗಿ ಅಲ್ಲಿರ್ತಕ್ಕಂಥ ಕೊಳೆ ಹೊರಟು ಹೋಗಿ ಆರೋಗ್ಯವನ್ನು ಪಡೀಲಿಕ್ಕೆ ಸಹಾಯಕ ಆಗುತ್ತೆ ಇವತ್ತು ಈ ಮಸಾಜ್ ಥೆರಪಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ ಇಲೆಕ್ಟ್ರೋಥೆರಪಿ ಅಂತ ಒಂದು ಬರ್ತಾ ಇದೆ ಅದಾದ ಮೇಲೆ ಕಲರ್ ಥೆರಪಿ ಅಂತ ಅಂದರೆ ಬಣ್ಣದ ಚಿಕಿತ್ಸೆ ಸೂರ್ಯನ ಬಣ್ಣದಲ್ಲಿ 7 ಬಣ್ಣಗಳನ್ನು ಗಮನಿಸ್ತಾ ಇದ್ದೇವೆ ಸಪ್ತ ಬಣ್ಣಗಳು ನೋಡಿ ಕೆಲವೊಬ್ಬರಿಗೆ ಮಾರ್ಕೆಟಲ್ಲಿ ಹೋದಾಗ ಹಸಿರು ಬಟ್ಟೆಗಳನ್ನು ಇಷ್ಟಪಡ್ತಾರೆ ಕೆಲವರು ಆಕಾಶ ನೀಲಿ ಬಣ್ಣವನ್ನು ಇಷ್ಟಪಡ್ತಾರೆ ಕೆಲವರು ಕೆಂಪು ಇಷ್ಟಪಡ್ತಾರೆ ರೋಸ್ ಇಷ್ಟಪಡ್ತಾರೆ ಕೆಲವರು ಯಾಕೆಂದರೆ ಅದಕ್ಕೆ ನಾವು ಕಲರ್ ಹಂಗರ್ ಅಂತೀವಿ ಈ ಯಾವ ಹಂಗರ್ ಇರುತ್ತೆಯೋ ಅಂಥ ಬಣ್ಣವನ್ನು ಕೊಡೋದರಿಂದ ಅಥವಾ ಆ ಬಣ್ಣದ ನೀರನ್ನು ಚಾರ್ಜ್ ಮಾಡಿ ಕೊಡೋದರಿಂದ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳಬೇಕಾಗಿದೆ ಮಾಡಿಕೊಳ್ಳಬಹುದು ಅದಕ್ಕೆ ಕಲರ್ ಥೆರಪಿ ಅಂತ ಕರೀತಾ ಇದ್ದಾರೆ ಅದೇ ಥರ ಫಿಜಿಯೋಥೆರಪಿ ನಾವು ಕೇಳಿದ್ದೀವಿ ಫಿಜಿಯೋಥೆರಪಿಯನ್ನು ಸಾಮಾನ್ಯವಾಗಿ ಆಪರೇಷನ್ ಆದಮೇಲೆ ವೈದ್ಯರು ಈ ಫಿಜಿಯೋಥೆರಪಿಯನ್ನು ಕೊಡ್ತಾ ಇರ್ತಾರೆ ಮನೆಗೆ ಬಂದು ಅದನ್ನು ಕೊಡ್ತಾ ಇರ್ತಾರೆ ಅಂದರೆ ಅಲ್ಲಿ ಕೆಲವು ಎಕ್ಸಸೈಜ್ಗಳನ್ನು ಲಂಬರ್ ಸ್ಪಾಂಡಿಲೈಸಿಸ್ದು ಅದಕ್ಕೆ ಬರ್ತಕ್ಕಂಥದ್ದು ಲಂಬರ್ ಸ್ಪಾಂಡಿಲೈಸಿಸ್ಗೆ ಚಿಕಿತ್ಸೆ ಆಮೇಲೆ ಸರ್ವಿಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ ಕತ್ತಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಕತ್ತಿನ ವ್ಯಾಯಾಮಗಳು ಮಾಡ್ತಕ್ಕಂಥದ್ದು ಲಂಬರ್ ಸ್ಪಾಂಡಿಲೋಸಿಸ್ ಆದಾಗ ಬೆನ್ನು ನೋವನ್ನು ಯಾವ ರೀತಿ ಎಕ್ಸರ್ಸೈಸ್ ಮಾಡೋದರಿಂದ ಟ್ವಿಸ್ಟಿಂಗ್ ಮಾಡೋದರಿಂದ ಬೆಂಡಿಂಗ್ ಮಾಡೋದರಿಂದ ವಾಸಿ ಮಾಡ್ತಕ್ಕಂಥದ್ದು ಈ ಫಿಜಿಯೋಥೆರಪಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಅಂತ ಬರ್ತಾ ಇದೆ 18ನೇ ಒಂದು ಇದು ಆಯಿಲ್ ಪುಲ್ಲಿಂಗ್ ಅಂದರೆ ಸಾಮಾನ್ಯವಾಗಿ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಅಡಿಗೆ ಹಾಕೋದು ಎಳ್ಳೆಣ್ಣೆ ಇರ್ಬೋದು ಕಡಲೆಕಾಯಿ ಎಣ್ಣೆ ಇರ್ಬೋದು ಅಂದರೆ ಶೇಂಗಾ ಎಣ್ಣೆ ಇರ್ಬೋದು
ಅದನ್ನ ಬಾಯಲ್ಲಿ ಹಾಕೊಂಡು ಮುಕ್ಕುಳಿಸೋದರಿಂದ ನಮ್ಮ ಹಲವಾರು ರೋಗಗಳನ್ನ ವಾಸಿ ಮಾಡಬಹುದು ಅಂತ ಹೇಳಿ ಕರ್ನಲ್ ಕೋಟೇಶ್ವರ ರಾವ್ ಅಂತ ಒಬ್ಬರು ನಿವೃತ್ತ ಕರ್ನಲ್ ಮಿಲಿಟರಿ ವ್ಯಕ್ತಿ ಇದನ್ನ ಬಹಳಷ್ಟು ಪ್ರಚಾರ ಮಾಡಿದ್ರು ಇವತ್ತು ಅದನ್ನ ಕೆಲವು ರೋಗಗಳು ಇದರಿಂದ ವಾಸಿ ಆಗುತ್ತೆ ಅದರಲ್ಲಿ ಹಲ್ಲಿನ ತೊಂದರೆಗಳು ಇದರಿಂದ ವಾಸಿ ಆಗೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಟಚ್ ಥೆರಪಿ ಅಂತ ಬರುತ್ತೆ ಅಂದ್ರೆ ಹಸ್ತವನ್ನು ಮುಟ್ಟೋದರಿಂದ ಇವತ್ತು ಕಾಯಿಲೆ ವಾಸಿ ಆಗೋದನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಆ ಒಂದು ಶಕ್ತಿಯನ್ನ ಆ ವ್ಯಕ್ತಿ ಪಡೆಕೊಂಡಿರಬೇಕು ಅಂದಾಗ ಅದು ಸಾಧ್ಯ ಆಗುತ್ತೆ ಅದಾದ ಮೇಲೆ ಲಾಫಿಂಗ್ ಥೆರಪಿ ಅಂತ ಬರುತ್ತೆ ಮದನ್ಲಾಲ್ ಕಟೇರಿಯಾ ಅಂತ ಹೇಳಿ ಮುಂಬೈನಲ್ಲಿ ಒಬ್ಬ ವೈದ್ಯರು ಇದನ್ನ ಪ್ರಾರಂಭ ಮಾಡಿದರು ಅಂದ್ರೆ ನಗು ಚಿಕಿತ್ಸೆ ಇವತ್ತು ಬಹಳಷ್ಟು ನಗರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಗು ಕೂಟಗಳು ಅಂತ ನಾವು ಗಮನಿಸ್ತಾ ಇದ್ದೇವೆ ಈ ನಗೋದರಿಂದ ಕಾಯಿಲೆ ವಾಸಿ ಆಗ್ತಾ ಇದೆ ಬಹಳಷ್ಟು ಜನ ಇದಕ್ಕೆ ಸುಲಭವಾಗಿ ಬೆಳಗ್ಗೆ ಹೋದ ತಕ್ಷಣ ಈ ಲಾಫಿಂಗ್ ಕ್ಲಬ್ನಲ್ಲಿ ನಗ್ತಾ ಇರೋದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ನಗೋದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಎಂಡೋರ್ಫಿನ್ ಅಂತಕ್ಕಂಥ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬಿಡುಗಡೆ ಆಗುತ್ತೆ ಈ ಬಿಡುಗಡೆ ಆಗೋದರಿಂದ ಆರೋಗ್ಯ ನಮಗೆ ಸಹಜವಾಗಿ ಆಗುತ್ತೆ ಅದರ ಜೊತೆಗೆ ಈ ಲಾಫಿಂಗ್ ಕೂಟ್ನವ್ರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಪಾರ್ಕಿಗೆ ಬರ್ತಾರೆ ಪಾರ್ಕಿಗೆ ಬರೋದರಿಂದ ಓಪನ್ ಏರ್ ಇರುತ್ತೆ ಶುದ್ಧವಾದ ಗಾಳಿ ಸಿಗುತ್ತೆ ಅದರ ಜೊತೆಗೆ ಕೈಕಾಲು ಮೂಮೆಂಟ್ ಇರುತ್ತೆ ಅವರು ಹಾಗೆ ನಗಲಿ ಅಥವಾ ಒಳಗಿಂದ ನಗು ಬರಲಿ ಈ ಒಟ್ಟಿನಲ್ಲಿ ಆರೋಗ್ಯ ಇವತ್ತು ಸುಧಾರಿಸೋದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಹಿಪ್ನೋಟಿಸಮ್ ಅಂತ ಒಂದು ಪದ್ಧತಿ ಇದೆ ಅಂದರೆ ವಶೀಕರಣ ಮಾಡ್ತಕ್ಕಂಥದ್ದು ಹಿಪ್ನೋಸಿಸ್ ಅಂದರೆ ಆ ವ್ಯಕ್ತಿಯನ್ನು ವಶೀಕರಣ ಮಾಡಿ ಇವನಿಗೆ ಈ ರೋಗ ಬಂದಿದೆ ಹೇಗೆ ಯಾವುದರಿಂದ ಬಂತು ಅನ್ನೋದು ತಿಳ್ಕೊಂಡು ಆ ಕಾರಣವನ್ನು ತೆಗೆದು ಹಾಕೋದ್ರಿಂದ ಹಿಪ್ನೋಟಿಸಮ್ ಮಾಡಿ ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂಥದ್ದು ಒಂದು ಡ್ರಗ್ಲೆಸ್ ಸಿಸ್ಟಮ್ ಅದಾದಮೇಲೆ ಟೆಲಿಥೆರಪಿ ಅಂತ ಟೆಲಿಥೆರಪಿ ಅಂದರೆ ದೂರದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಮುಂಬೈನಲ್ಲಿರ್ತಾನೆ ದೆಲ್ಲಿನಲ್ಲಿರ್ತಾನೆ ಕಲ್ಕತ್ತಾದಲ್ಲಿರ್ತಾನೆ ಅಂಥ ವ್ಯಕ್ತಿಯನ್ನು ಇಲ್ಲೇ ಕೂತ್ಕೊಂಡು ಅವನ್ನ ವಾಸಿ ಮಾಡ್ತಕ್ಕಂಥದ್ದು ಬಿ ಕೆ ಭಟ್ಟಾಚಾರ್ಯ ಅಂತ ಹೇಳಿ ಒಬ್ಬರು ಬೆಂಗಳೂರಿಗೆ ಕಲ್ಕತ್ತಾದಿಂದ ಬಂದಿದ್ದರು ಅವರು ಈ ಟೆಲಿಥೆರಪಿ ಬಗ್ಗೆ ನಮಗೆ ಬಹಳ ಒಂದು ಮಾರ್ಗದರ್ಶನವನ್ನು ನೀಡಿದರು ಅಂದರೆ ಆ ವ್ಯಕ್ತಿ ಯಾವ ಪೇಷಂಟ್ ಇರ್ತಾನೋ ಅವನದು ಒಂದು ಸಿಗ್ನೇಚರ್ ಇದ್ದರೆ ಸಾಕು ಅವನ ಒಂದು ಹೆಸರನ್ನು ಇಟ್ಟು ಒಂದು ಫೋಟೋವನ್ನು ಇಟ್ಟುಬಿಟ್ಟು ಅವನು ಬರೆದ ಒಂದು ಪತ್ರವನ್ನು ಇಟ್ಟುಬಿಟ್ಟು ಅವನ್ನ ಇಲ್ಲಿಂದ ನಾವು ಹೀಲ್ ಮಾಡಬಹುದು ಟೆಲಿಥೆರಪಿ ಅಂತ ಒಂದು ಪದ್ಧತಿ ಇದೆ ಅದರಲ್ಲಿ ಸಹಿತ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಲೆ ವಾಸಿ ಮಾಡಬಹುದಾಗಿದೆ ಹಾಗೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಿಕ್ ಹೀಲಿಂಗ್ ಅದಾದ ಮೇಲೆ ರೇಖಿ ಅಂತ ಬರುತ್ತೆ ರೇಖಿ ಪ್ರಾಣಿಕ್ ಹೀಲಿಂಗ್ ಅಂದರೆ ನಮ್ಮ ಶಕ್ತಿ ಪ್ರಾಣ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಔರ ಅಂತ ಒಂದಿದೆ ಅದಕ್ಕೆ ಕೆರ್ಲಿನ್ ಫೋಟೋಗ್ರಫಿ ಅಂತ ಆ ಕೆರ್ಲಿನ್ ಫೋಟೋಗ್ರಫಿ ಮೂಲಕ ನಮ್ಮ ದೇಹದಲ್ಲಿ ಔರ ಒಂದು ಫೋಟೋಗ್ರಫಿಯನ್ನು ಮಾಡಬಹುದಾಗಿದೆ ಈ ಔರ ಫೋಟೋಗ್ರಫಿನಲ್ಲಿ ಎನರ್ಜಿ ಎಲ್ಲಿ ಕಡಿಮೆ ಆಗಿದೆಯೋ ಆ ಭಾಗಕ್ಕೆ ಎನರ್ಜಿಯನ್ನು ಹರಿಸ್ತಕ್ಕಂಥದ್ದು ಈ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗು ಕೆಲವು ಮಂತ್ರಗಳನ್ನು ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡೋದರಿಂದ ಆ ಕಾಸ್ಮಿಕ್ ಪವರನ್ನು ತೆಗೆದುಕೊಂಡು ಎಡಗೈಯಿಂದ ತೆಗೆದುಕೊಂಡು ಬಲಗೈಯಿಂದ ಹರಿಸ್ತಕ್ಕಂಥದ್ದು ಇರುತ್ತೆ ಸಾಮಾನ್ಯವಾಗಿ ಹಳ್ಳಿಯಲ್ಲಿನಲ್ಲಿ ನಾವು ನೋಡ್ತಾ ಇರ್ತೀವಿ ಏನಂದರೆ ದೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು ದೃಷ್ಟಿಯನ್ನು ನಿವಾಳಿಸತಕ್ಕಂಥ ಒಂದು ಕೆಲಸ ಸಪೋಸ್ ತಲೆನೋವು ಬಂದಿದೆ ಅಂದರೆ ಅವ್ರೇನು ಮಾಡ್ತಾರೆ ತಲೆ ಭಾಗದಿಂದ ಈ ರೀತಿಯಾಗಿ ಎನರ್ಜಿಯನ್ನು ಬ್ಯಾಡ್ ಎನರ್ಜಿ ಅಂದರೆ ನೆಗೆಟಿವ್ ಎನರ್ಜಿನ ತೆಗೆದುಬಿಟ್ಟು ಉಪ್ಪು ನೀರನ್ನು ತಗೊಂಡು ಉಪ್ಪು ನೀರಿಗೆ ಹಾಕ್ತಕ್ಕಂಥದ್ದು ಅಂದರೆ ದೃಷ್ಟಿಯನ್ನು ತೆಗಿತಕ್ಕಂಥ ಒಂದು ಪದ್ಧತಿ ಇದು ಸಹಿತ ಇವತ್ತು ರೇಖಿ ಸ್ಪೆಷಲಿಸ್ಟು ಆಮೇಲೆ ಪ್ರಾಣಿ ಕಿಲ್ಲರ್ಸು ಬಹಳ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಟಚ್ ಥೆರಪಿ ಅಂತ ಅಂದರೆ ಏನು ಮುಟ್ಟೋದ್ರಿಂದ ಒಬ್ಬ ವ್ಯಕ್ತಿಯನ್ನು ಮುಟ್ಟೋದ್ರಿಂದ ಕಾಯಿಲೆ ಗುಣ ಆಗುತ್ತೆ ಅಂತ ಬಸವನವರಲ್ಲಿ ಆ ಪುರುಷ ಹಸ್ತ ಇತ್ತು ಇವತ್ತು ಆ ಪುರುಷ ಹಸ್ತ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಇದೆ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪದ್ಧತಿ ನಾವು ನೋಡ್ತಾ ಇದ್ದೀವಿ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಎಡ್ವರ್ಡ್ ಬ್ಯಾಚ್ ಅನ್ನೋವನೊಬ್ಬನು ಲಂಡನ್ನಲ್ಲಿ ವೈದ್ಯನಾಗಿದ್ದ ಅವನು ಕಾಡಿನಲ್ಲಿ ಹೋಗುವಾಗ ಹೂಗಳಿಂದ ಬರತಕ್ಕಂಥ ವಾಸನೆಗಳನ್ನು ಅವನು ತೆಗೆದುಕೊಳ್ತಾ ಇದ್ದ ಆ ವಾಸನೆಗಳನ್ನು ತೆಗೆದುಕೊಂಡು ಆ ಎಡ್ವರ್ಡ್ ಬ್ಲ್ಯಾಚು ಇದು ಅವನ ಮನಸ್ಸಿನ ಮೇಲೆ ಒಂಥರ ಮುದ ನೀಡ್ತಾ ಇತ್ತು ಒಂದು ಪರಿಣಾಮ ಬೀರ್ತಾ ಇತ್ತು ಇವತ್ತು ನಾವು ದೈಹಿಕ ತೊಂದರೆಗಳನ್ನು ಆಲೋಪತಿ ಆಗಲಿ ಹೋಮಿಯೋಪತಿ ಆಗಲಿ ನ್ಯಾಚುರೋಪತಿ ಆಗಲಿ ಆಯುರ್ವೇದದಿಂದ ಗುಣಪಡಿಸಬಹುದಾಗಿದೆ ಆದರೆ ಮಾನಸಿಕ ತೊಂದರೆಗಳನ್ನು ಗುಣಪಡಿಸಲಿಕ್ಕೆ ಈ ಪದ್ಧತಿಗಳಲ್ಲಿ ಔಷಧಿಗಳಿಲ್ಲ ಮದ್ದುಗಳಿಲ್ಲ ಆದರೆ ಈ ಮಾನಸಿಕ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಎಡ್ವರ್ಡ್ ಬ್ಯಾಚ್ ಏನು ಮೆಡಿಸಿನ್ ಏನಿದೆಯಲ್ಲ ಫ್ಲವರ್ ಮೆಡಿಸಿನ್ ಅಂತ ಕರೀತಾರೆ ಆ ಫ್ಲವರ್ ಮೆಡಿಸಿನ್ನು
ಬಹಳ ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಸುಗಂಧ ಚಿಕಿತ್ಸೆ ಅಂತ ನಾನು ಅದಕ್ಕೆ ಕನ್ನಡದಲ್ಲಿ ಕರೀತಾ ಇದ್ದಾರೆ ಈ ಬ್ಯಾಚ್ ಫ್ಲವರ್ ಅಲ್ಲಿ ಸಪೋಸ್ ಒಬ್ಬ ವ್ಯಕ್ತಿ ಏನೋ ಲವ್ ಫ್ಲೇ ಫೇಲ್ಯೂರ್ ಆಗಿರುತ್ತೆ ಹುಡುಗ ಹುಡುಗಿ ಪ್ರೀತಿ ಮಾಡಿರ್ತಾರೆ ಮದುವೆ ಆಗಕ ಆಗೋದಿಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅದನ್ನ ಅವರು ತಲೆ ಕೆಡಿಸಿಕೊಂಡು ಬಿಟ್ಟು ಹುಚ್ಚಿರ್ತಾರೆ ಆಗಿರ್ತಾರೆ ಅಂತವರಿಗೆ ಈ ಒಂದು ಔಷಧಿಗಳು ವರ್ಕ್ ಆಗ್ತಾ ಇದ್ದಾವೆ ಅಥವಾ ಎಕ್ಸಾಮ್ ಟೆನ್ಷನ್ ಇರುತ್ತೆ ಅಂತ ಇಟ್ಕೊಳ್ಳಿ ಎಕ್ಸಾಮ್ ಟೆನ್ಷನ್ ನಲ್ಲಿ ಈ ಮೆಡಿಸಿನ್ ತಗೊಂಡು ಹೋದ್ರೆ ಈಜಿಯಾಗಿ ಅವರು ಬರೆದು ಬರಬಹುದು ಅಂದ್ರೆ ಅವರು ಓದಿದ್ದು ನೆನಪಿಗೆ ಬರುತ್ತೆ ಓದದೆ ಇರೋದು ನೆನಪಿಗೆ ಬರೋದಿಲ್ಲ ಅದು ಬೇರೆ ವಿಷಯ ಆದರೆ ಕೆಲವು ಸಲ ಓದಿದ್ದು ನೆನಪಿಗೆ ಬರ್ತಾ ಇರೋದಿಲ್ಲ ಇಲ್ಲಿ ಬರುತ್ತೆ ಇನ್ನು ಬ್ಯಾಚ್ ಫ್ಲವರ್ ಅಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಕೇಸ್ ಒಂದು ಕೋರ್ಟ್ ನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಅದು ಬರೀ ಮುಂದೆ ಹೋಗ್ತಾ ಇರುತ್ತೆ ತೀರ್ಮಾನ ಆಗ್ತಾ ಇರೋದಿಲ್ಲ ಇವರಿಗೆ ಕೋರ್ಟ್ ಗೆ ಅಲ್ಲದಲ್ಲದು ಲಾಯರ್ ಗೆ ದುಡ್ಡು ಕೊಟ್ಟು ಸಾಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಈ ಬ್ಯಾಚ್ ಫ್ಲವರ್ ರೆಮಿಡಿ ತಗೊಂಡ್ರೆ ಕೇಸ್ ಕ್ಲೋಸ್ ಆಗುತ್ತೆ ಇವರಂತ ಆಗಬಹುದು ಇಲ್ಲ ಆಗದೇ ಇರಬಹುದು ಅದೇ ರೀತಿ ಮನೆ ಬಾಡಿಗೆ ಬಿಟ್ಟಿಲ್ಲ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬರು ಬಾಡಿಗೆ ಇಟ್ಕೊಂಡಿದ್ದಾರೆ ಆವಾಗ ಈ ಬ್ಯಾಚ್ ಫ್ಲವರ್ ಮೆಡಿಸಿನ್ ತಗೊಂಡಾಗ ಅವರು ಮನೆ ಖಾಲಿ ಮಾಡೋದನ್ನ ನೋಡ್ತಾ ಇದ್ದೀವಿ ಹೀಗೆ ಬ್ಯಾಚ್ ಫ್ಲವರ್ ರೆಮಿಡಿ ಮಾನಸಿಕ ತೊಂದರೆಗಳಿಗೆ ತುಂಬಾ ಚೆನ್ನಾಗಿ ಮಕ್ಕಳು ಅಳ್ತಾ ಇರ್ತಾವೆ ರಚ್ಚೆ ಹಿಡಿದಿರ್ತಾವೆ ಏನು ಕಾರಣ ಅಂತ ಗೊತ್ತಿರಲ್ಲ ಈ ಬ್ಯಾಚ್ ಫ್ಲವರ್ ಮೆಡಿಸಿನ್ ಅನ್ನು ನೀರಿಗೆ ಹಾಕಿ ಕುಡಿಸೋದ್ರಿಂದ ಆ ರಚ್ಚೆ ಹಿಡಿದು ಅಳೋದನ್ನ ನಿಲ್ಲಿಸ್ತಾವೆ ಇದು ಬ್ಯಾಚ್ ಫ್ಲವರ್ ರೆಮಿಡಿಯ ಒಂದು ಶ್ರೇಷ್ಠತೆಯನ್ನು ನಾವು ಗಮನಿಸಬಹುದಾಗಿದೆ ಅದೇ ರೀತಿ ಸ್ಲೀಪ್ ಥೆರಪಿ ಅಂತ ಸಾಮಾನ್ಯವಾಗಿ ಯೋಗ ನಿದ್ರೆ ಅಂತ ಹೇಳ್ತೀವಿ ಅಂದ್ರೆ ನಿದ್ರೆ ಮಾಡಿಸೋದ್ರಿಂದ ಯೋಗ ನಿದ್ರೆ ಮಾಡಿಸೋದ್ರಿಂದ ಒಂದು ಕಾಯಿಲೆಯನ್ನ ಹೋಗಲಾಡಿಸಬಹುದು ಅದೇ ರೀತಿ ಮುದ್ರಾ ಕೆಲವು ಮುದ್ರೆಗಳು ಬರ್ತವೆ ಆ ಮುದ್ರೆಗಳನ್ನು ಮಾಡೋದ್ರಿಂದ ರೋಗವನ್ನ ಗುಣಪಡಿಸಿಕೊಳ್ಳಬಹುದಾಗಿದೆ ಅದೇ ರೀತಿ ಕ್ಲ್ಯಾಪಿಂಗ್ ಅಂತ ಕ್ಲ್ಯಾಪಿಂಗ್ ಅಂದ್ರೆ ಚಪ್ಪಾಳೆ ತಟ್ಟೋದು ಬದ್ದಿ ಅಜ್ಜ ಅಂತ ಒಬ್ಬರು ಗದಗದಲ್ಲಿ ಇದ್ರು ಅವರು ಚಪ್ಪಾಳೆ ತಟ್ಟೋದ್ರಿಂದ ರೋಗಗಳನ್ನ ಗುಣಪಡಿಸ್ಕೋಬಹುದು ಅಂತ ಹೀಗೆ ಸುಮಾರು ಡ್ರಗ್ಲೆಸ್ ಒಂದು 27-28 ಚಿಕಿತ್ಸೆಗಳನ್ನು ನಾವು ಗಮನಿಸಬಹುದಾಗಿದೆ ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಮೂರನೇ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆ ಅಥವಾ ಪಂಚಭೌತಿಕ ಚಿಕಿತ್ಸೆ ಅಂತ ನಾವು ಕರಿಬಹುದು ಈ ಡ್ರಗ್ಸು ಡ್ರಗ್ಲೆಸ್ಸು ಮತ್ತು ಪಂಚಭೌತಿಕ ಚಿಕಿತ್ಸೆಗೆ ಏನು ವ್ಯತ್ಯಾಸ ಅದು ಪ್ರಾಮುಖ್ಯವಾಗಿ ನಾವು ಇವತ್ತು ತಿಳ್ಕೋಬೇಕಾಗಿರೋದು ಅದನ್ನು ನಾವು ತಿಳ್ಕೊಂಡಾಗ ನಾವು ಸುಲಭವಾಗಿ ಯಾವ ಪದ್ಧತಿಯನ್ನು ಅನುಸರಿಸಬಹುದು ಅಂತ ನಾವು ವಿಚಾರ ಮಾಡಬಹುದಾಗಿದೆ ಮೊದಲನೇದಾಗಿ ಡ್ರಗ್ಸ್ ಮತ್ತು ಡ್ರಗ್ಲೆಸ್ ಸಿಸ್ಟಮ್ ಅಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಮೊದಲೇ ವ್ಯತ್ಯಾಸ ಪಿತಾಮಹರು ಯಾರಂತ ನಾವು ನೋಡಬಹುದು ಪಿತಾಮಹರು ಯಾರು ಅಂದರೆ ಸಾಮಾನ್ಯವಾಗಿ ಡ್ರಗ್ಸ್ ಮತ್ತು ಡ್ರಗ್ಲೆಸ್ ಅಲ್ಲಿ ಅಲೋಪತಿಗೆ ಹಿಪೋಕ್ರಟಸ್ ಅಂತ ಕರಿತಾ ಇದ್ದಾರೆ ಆಯುರ್ವೇದಕ್ಕೆ ಚರಕ ಶುಶ್ರುತ ವಾಗ್ಭಟ ಇತ್ಯಾದಿ ಋಷಿ ಮುನಿಗಳನ್ನು ಹೇಳ್ತಾ ಇದ್ದೀವಿ ಹೋಮಿಯೋಪತಿನಲ್ಲಿ ಹಾನಿಮನ್ ಅನ್ನ ಹೇಳ್ತಾ ಇದ್ದಾರೆ ಯೋಗಕ್ಕೆ ಪತಂಜಲಿ ಪಿತಾಮಹರು ಇನ್ನು ಪ್ರಕೃತಿ ಚಿಕಿತ್ಸೆ ಪಿತಾಮಹರು ಯಾರಂತಂದ್ರೆ ಪರಮಾತ್ಮನೇ ಇದರ ಪಿತಾಮಹ ಇನ್ನು ಈ ಪ್ರಾರಂಭ ಯಾವಾಗ ಅದು ಈ ಪದ್ಧತಿಗಳು ಅಂತ ನಾವು ಸ್ವಲ್ಪ ಅವುಗಳ ಕಡೆ ಗಮನ ಹರಿಸಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಪ್ರಾರಂಭ ಕಾಲ ಆಲೋಪತಿ 460 BC ಬಿಫೋರ್ ಕ್ರಿಸ್ತ ಅಂದ್ರೆ ಸುಮಾರು 2,500 ವರ್ಷ ಇತಿಹಾಸ ಆಲೋಪತಿಗಿದೆ ಅದೇ ರೀತಿ ಆಯುರ್ವೇದಕ್ಕೆ 5,000 ವರ್ಷ ಇತಿಹಾಸ ಗಮನಿಸ್ತಾ ಇದ್ದೀವಿ ಹೋಮಿಯೋಪತಿ ಬರೀ ಕೇವಲ 300 ವರ್ಷ ಇತಿಹಾಸ ಹೋಮಿಯೋಪತಿಗಿದೆ ಯೋಗಕ್ಕೆ 5,000 ವರ್ಷ ಇತಿಹಾಸ ಇದೆ ಇನ್ನು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಾವು ಗಮನ ಹರಿಸಿದಾಗ ಪ್ರಕೃತಿ ಚಿಕಿತ್ಸೆ 1830ರಲ್ಲಿ ಗ್ರಹಮನಿಂದ ಒಂದು ಆಂದೋಲನ ಪ್ರಾರಂಭ ಆಯಿತು ಆದರೆ ಆ ನ್ಯಾಚುರೋಪತಿನಲ್ಲಿ ಆಕಾಶ ನಾವು ಗಮನಿಸ್ತಾ ಇದ್ದೀವಿ ಮೊದಲನೇದಾಗಿ ಹರ್ಬಲ್ ಶೆಲ್ಟನ್ ಅಂತ ಬರ್ತಾನೆ ಆಕಾಶ ಚಿಕಿತ್ಸೆಯಿಂದ ಅಂದರೆ ಉಪವಾಸ ಚಿಕಿತ್ಸೆಯಿಂದ ಗುಣಪಡಿಸ್ತಾ ಇದ್ದಾನೆ ಹರ್ಬಲ್ ಶೆಲ್ಟನ್ ಅವನಿದ್ದದ್ದು ಬದುಕಿದ್ದು 90 ವರ್ಷ 1885ರಿಂದ 1885ರವರೆಗೆ ಅವನು ಫಾಸ್ಟಿಂಗ್ ಕ್ಯಾನ್ ಸೇವ್ ಯುವರ್ ಲೈಫ್ ಫಾಸ್ಟಿಂಗ್ ಕ್ಯಾನ್ ರಿಜುವಿನೇಟ್ ಯುವರ್ ಲೈಫ್ ಅಂತ ಬರ್ತಾನೆ ಅಂದರೆ ಆಕಾಶ ಚಿಕಿತ್ಸೆಯನ್ನು ಬಳಸಿ ರೋಗಿಗಳನ್ನು ಗುಣಪಡಿಸ್ತಾ ಇದ್ದ ಹರ್ಬಲ್ ಶೆಲ್ಟನ್ ಇನ್ನು ಗಾಳಿಯಿಂದ ವಾಸಿ ಮಾಡತಕ್ಕಂಥವರು ಸ್ವಿಟ್ಜರ್ಲೆಂಡ್ನಲ್ಲಿ ಅರ್ನಾಲ್ಡ್ ರಿಕ್ಲಿ ಅಂತ ಬರ್ತಾ ಇದ್ದಾನೆ ಬಿಸ್ನೆಸ್ ಮ್ಯಾನ್ ನೋಡಿ ಎಂಥ ಅದ್ಭುತ ವ್ಯಕ್ತಿ ಅವನು 80 ವರ್ಷ ಬದುಕಿದ್ದವನು 1823ರಿಂದ 1903ನೇ ಇಸ್ವಿನಲ್ಲಿ ಇದ್ದಂಥ ವ್ಯಕ್ತಿ ಇವನು ಅಟ್ಮಾಸ್ಫಿಯರ್ ಕ್ಲಿನಿಕ್ ಅಂತ ಹೇಳಿಬಿಟ್ಟು 1854ರಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ ಎಂಥ ಅದ್ಭುತ ವ್ಯಕ್ತಿ ನೋಡಿ ಅಲ್ಲಿ ಅಟ್ಮಾಸ್ಫಿಯರ್ ಕ್ಲಿನಿಕ್ನಲ್ಲಿ ಸೂರ್ಯ ಗಾಳಿ ಮತ್ತು ಆಕಾಶ ಇವುಗಳನ್ನು ಉಪಯೋಗಿಸ್ಕೊಂಡು ನೀರು ಇವುಗಳನ್ನು ಉಪಯೋಗಿಸ್ಕೊಂಡು ಅವನು ರೋಗಗಳನ್ನು ಗುಣಪಡಿಸ್ತಾ ಇದ್ದ ಹಾಗಾಗಿ ಅಟ್ಮಾಸ್ಫಿಯರ್ ಕ್ಲಿನಿಕ್ಕು 1854ರಲ್ಲಿ ಪ್ರಾರಂಭ ಆಯಿತು ಇನ್ನು ಸೂರ್ಯ ಚಿಕಿತ್ಸೆ
ಸೂರ್ಯ ಚಿಕಿತ್ಸೆನಲ್ಲಿ ರೋಲರ್ ಅಂತ ಡಾಕ್ಟರ್ ಆಗಸ್ಟಿನ್ ರೋಲರ್ ಅಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ 80 ವರ್ಷ ಬದುಕಿದಂತ ವ್ಯಕ್ತಿ 1874 ರಿಂದ 1954 ರಲ್ಲಿ ಇವನು ಫಸ್ಟ್ ವರ್ಲ್ಡ್ ನಲ್ಲಿ ಸೂರ್ಯ ಚಿಕಿತ್ಸಾಲಯ ಸನ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ 1903 ರಲ್ಲಿ ಹೀಲಿಯೋಥೆರಪಿ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾನೆ ಈ ರೋಲರ್ ಅಂತಕಂತವನು ಇನ್ನ ನೀರು ನೀರಿನಿಂದ ಚಿಕಿತ್ಸೆ ಮಾಡತಕ್ಕಂತವನು ಸರ್ ವಿನ್ಸೆಂಟ್ ಪ್ರಿಜ್ನಿಸ್ ಅಂತ ಬರ್ತಾ ಇದ್ದಾರೆ ಫಾದರ್ ಸೆಬಾಸ್ಟಿಯನ್ ನೀಫ್ ಅಂತ ಕ್ರಿಶ್ಚಿಯನ್ ಫಾದರ್ ಇವರು ಚರ್ಚಿಗೆ ಬರತಕ್ಕಂತವರನ್ನೆಲ್ಲ ಚಿಕಿತ್ಸೆ ಮಾಡತಕ್ಕಂತ ವ್ಯಕ್ತಿ ಮೈ ವಾಟರ್ ಕ್ಯೂರ್ ಅಂತ 1849 ರಲ್ಲಿ ಬರೆದಿದ್ದಾರೆ ಜೆ ಎಚ್ ಕೆಲ್ಲಾಗ್ ಅಂತ ಬಹಳ ಪ್ರಾಮುಖ್ಯವಾಗಿರತಕ್ಕಂತ ವ್ಯಕ್ತಿ ಎಂಡಿ ಆಯುರ್ವೇದ ಆಲೋಪತಿ ಎಂಡಿ ಡಾಕ್ಟರ್ ಇವರು ಅಮೆರಿಕದಲ್ಲಿ ಇದ್ದ 90 ವರ್ಷ ರಾಷನಲ್ ಹೈಡ್ರೋಥೆರಪಿ ಅಂತ ದೊಡ್ಡ 6000 ಫೋಟೋಗಳಿರತಕ್ಕಂತ ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಜೆ ಎಚ್ ಕೆಲ್ಲಾಗ್ ಆ ರಾಷನಲ್ ಹೈಡ್ರೋಥೆರಪಿನಲ್ಲಿ ತಣ್ಣೀರಿನಿಂದ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಆಗುತ್ತೆ ಬಿಸಿನೀರಿನಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದೇ ರೀತಿ ಮಣ್ಣಿನ ಚಿಕಿತ್ಸೆ ನೋಡಿದಾಗ ಅಡಾಲ್ ಜಸ್ಟ್ ಅಂತ ಜರ್ಮನಿಯಲ್ಲಿ ಒಬ್ಬ ವೈದ್ಯ ಬರ್ತಾ ಇದ್ದಾನೆ ರಿಟರ್ನ್ ಟು ನೇಚರ್ ಅಂತ 1895 ರಲ್ಲಿ ಬರೆದಂಥವನು ಆಹಾರ ಚಿಕಿತ್ಸೆ ಬಗ್ಗೆ ಅರ್ನಾಲ್ಡ್ ಎಹರ್ಟ್ ಅಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅವರು ಮ್ಯೂಕಸ್ಲೆಸ್ ಡೈಟ್ ಹೀಲಿಂಗ್ ಸಿಸ್ಟಮ್ ಅನ್ನು ಬರೆದಂಥ ವ್ಯಕ್ತಿ ಹೀಗೆ ಇವೆಲ್ಲ ನ್ಯಾಚುರಲ್ ಆಗಿ ಮಣ್ಣಿನಿಂದ ಗಾಳಿಯಿಂದ ನೀರಿನಿಂದ ಆಕಾಶದಿಂದ ಈ ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಈ ವೈದ್ಯರು ಇವುಗಳನ್ನೆಲ್ಲ ಸೇರಿಸಿಬಿಟ್ಟು ಬೆನಡಿಕ್ಟ್ ಲಸ್ಟ್ ಅಂತ ಅವನೇನು ಮಾಡ್ತಾನೆ 1900 ಇಸ್ವಿನಲ್ಲಿ ತನ್ನ ಫ್ರೆಂಡ್ನಿಂದ ಒಂದು ಈ ನ್ಯಾಚುರೋಪತಿ ಅಂತ ನೇಮನ್ನು ಪರ್ಚೇಸ್ ಮಾಡಿ ಈ ಎಲ್ಲ ಸಿಸ್ಟಮ್ಗಳಿಗೆ ನ್ಯಾಚುರಲ್ ಆಗಿ ಕ್ಯೂರ್ ಮಾಡೋದ್ರಿಂದ ಅದಕ್ಕೆ ನ್ಯಾಚುರೋಪತಿ ಅಂತ ಹೆಸರು ಕೊಟ್ಟವನು ಬೆನಡಿಕ್ಟ್ ಲಸ್ಟ್ ಅವನು ಪ್ರಪ್ರಥಮವಾಗಿ ಒಂದು ಏನು ಮೆಡಿಕಲ್ ನ್ಯಾಚುರೋಪತಿನಲ್ಲಿ ಸ್ಕೂಲನ್ನು ಪ್ರಾರಂಭ ಮಾಡಿದವನು ಮೆಡಿಕಲ್ ಅಸೋಸಿಯೇಷನ್ ಪ್ರಾರಂಭ ಮಾಡಿದವನು ಬೆನಡಿಕ್ಟ್ ಲಸ್ಟ್ ಅವನಿಗೆ ಫಾದರ್ ಆಫ್ ನ್ಯಾಚುರೋಪತಿ ಅಂತಾರೆ ಆದರೆ ಫಾದರ್ ಆಫ್ ನ್ಯಾಚುರೋಪತಿ ಪರಮಾತ್ಮ ಇನ್ನು ದೇಶ ಯಾವ ದೇಶದಲ್ಲಿ ಇದು ಶುರುವಾಗಿದೆ ಅಂತ ನಾವು ಗಮನಿಸಿದಾಗ ಮೊದಲನೇದಾಗಿ ಆಲೋಪತಿ ಪ್ರಾರಂಭ ಆಗಿದ್ದು ಗ್ರೀಕ್ ದೇಶದಲ್ಲಿ ಆಯುರ್ವೇದ ಪ್ರಾರಂಭ ಆಗಿದ್ದು ಭಾರತದಲ್ಲಿ ಹೋಮಿಯೋಪತಿ ಪ್ರಾರಂಭ ಆಗಿದ್ದು ಜರ್ಮನಿನಲ್ಲಿ ಯೋಗ ಎಲ್ಲಿ ಪ್ರಾರಂಭ ಆಯಿತು ಅಂತ ತಮಗೆಲ್ಲ ಗೊತ್ತೇ ಇದೆ ಭಾರತದಲ್ಲಿ ಆದರೆ ಪ್ರಕೃತಿ ಚಿಕಿತ್ಸೆ ಎಲ್ಲಿ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಅಂತಂದ್ರೆ ಇಡೀ ಭೂಮಂಡದಲ್ಲೇ ಇರತಕ್ಕಂಥದ್ದು ನ್ಯಾಚುರೋಪತಿ ಇನ್ನು ಮದ್ದುಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಗಿಡಮೂಲಿಕೆಗಳನ್ನಾಗಲಿ ಭಸ್ಮಗಳನ್ನಾಗಲಿ ಕೆಲವು ರಾಸಾಯನಿಕಗಳನ್ನು ಆಯುರ್ವೇದವರು ಬಳಸಿದರು ಕೆಮಿಕಲ್ಸು ರಾಸಾಯನಿಕವು ಪೆಟ್ರೋಲಿಯಂ ಪ್ರಾಡಕ್ಟಿಂದ ಆಲೋಪತಿ ವೈದ್ಯ ಮೆಡಿಸಿನನ್ನು ತಯಾರು ಮಾಡ್ತಾ ಇದ್ದಾರೆ ಬಯೋಕೆಮಿಕಲ್ ಸಾಲ್ಟಿಂದ ಹೋಮಿಯೋಪತಿ ಡ್ರಗ್ಸನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ನೆನಪಿಡಿ ಡ್ರಗ್ಸು ಮಾತ್ರೆಗಳು ತಯಾರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಔಷಧಿ ಕಂಪನಿಗಳಿರುತ್ತೆ ಅಲ್ಲಿ ಪ್ರಚಾರ ಜಾಸ್ತಿ ಇರುತ್ತೆ ಲಾಭ ನಷ್ಟದ ಪ್ರಶ್ನೆ ಇರುತ್ತೆ ಆದರೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಪಂಚಭೂತಗಳೇ ಔಷಧಿಗಳು ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಇವುಗಳ ಔಷಧಿಗಳಾಗಿರೋದ್ರಿಂದ ಇವುಗಳ ಸರಿಯಾದ ಉಪಯೋಗ ತಿಳ್ಕೊಂಡಿದ್ರೆ ಸಾಕಾಗಿದೆ ನಾವು ಅದೇ ನಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂದರೆ ನಮಗೆ ರೋಗ ಬರ್ತಕ್ಕಂಥದ್ದು ಇನ್ನು ಬಳಕೆಯನ್ನು ನಾವು ಗಮನಿಸಿದಾಗ ಈ ಡ್ರಗ್ಸು ಡ್ರಗ್ಲೆಸ್ ಸಿಸ್ಟಮನ್ನು ಮನುಷ್ಯರು ಮಾತ್ರ ನಾವು ಬಳಸ್ತಾ ಇದ್ದೇವೆ ಯಾಕೆಂದರೆ ಇವೆಲ್ಲ ಮನುಷ್ಯರಿಂದ ಹುಟ್ಟಿರೋದ್ರಿಂದ ಆದರೆ ಈ ಡ್ರಗ್ಲೆಸ್ ಸಿಸ್ಟಮನ್ನು ದೈವಿ ಚಿಕಿತ್ಸೆ ಆಗೋದ್ರಿಂದ ಇದು ಮನುಷ್ಯರು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಜೀವ ಜಂತುಗಳು ಸಹಿತ ಈ ಗಿಡ ಮರ ಬಳ್ಳಿ ಇವನ್ನೆಲ್ಲ ಪ್ರಾರಂಭ ಮಾಡ್ತಾ ಇದ್ದಾವೆ ಇನ್ನು ರೋಗ ಬಂದಾಗ ಈ ಪದ್ಧತಿಯನ್ನು ನಾವು ಬಳಸ್ತಾ ಇದ್ದೇವೆ ಈ ಪದ್ಧತಿ ರೋಗ ಬಂದಾಗ ರೋಗ ಬರದಿದ್ದಾಗ ಮಾಡ್ತಾ ಇದ್ದೇವೆ ಅದಲ್ಲದೆ ಈ ಡಯಾಗ್ನೋಸಿಸ್ ಎಲ್ಲ ಸಿಸ್ಟಮ್ಗಳಲ್ಲಿ ಡಯಾಗ್ನೋಸಿಸ್ ಇದೆ ಕ್ಯೂರೇಟಿವ್ ಇದೆ ಪ್ರಿವೆಂಟಿವ್ ಇದೆ ಈ ನೇಚುರೋಪತಿನಲ್ಲಿ ಡ್ರಗ್ ಏನು ಡಯಾಗ್ನೋಸಿಸ್ ಇದೆ ಪ್ರಿವೆಂಟಿವ್ ಇದೆ ಕ್ಯೂರೇಟಿವ್ ಇದೆ ಅದರ ಜೊತೆಗೆ ಇದು ನಮ್ಮ ಜೀವನ ಕ್ರಮ ವೇ ಆಫ್ ಲೈಫ್ ಆಗಿದೆ ರೋಗಕ್ಕೆ ಕಾರಣ ಬೇರೆ ಬೇರೆ ಪದ್ಧತಿಯಲ್ಲಿ ಬೇರೆದಿದ್ದರೂ ಸಹಿತ ಪ್ರಕೃತಿ ಚಿಕಿತ್ಸೆಯಲ್ಲಿ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆ ರೋಗಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ